ಕಾಳಿ ಕನ್ನಡ ವಾಹಿನಿ ಸತ್ಯ ನಿಮ್ಮ ಮುಂದೆ ಇಂದಿನ ಮುಖ್ಯಾಂಶಗಳು ಕರಡಿಗಳಿಂದ ವ್ಯಕ್ತಿಯ ಮೇಲೆ ದಾಳಿ ಅಪಾಯದಿಂದ ಪಾರು ಬೃಹತ್ ಗಾತ್ರದ ಬುಸ್ಬುಸ್ ಹೆಬ್ಬಾವು ಭೀಮ್ ಧ್ವನಿ ಸಂಘದ ನೂತನ ಕಚೇರಿ ವಾರ್ತೆಗಳ ವಿವರ ಕರಡಿಗಳಿಂದ ವ್ಯಕ್ತಿಯ ಮೇಲೆ ದಾಳಿ ಅಪಾಯದಿಂದ ಪಾರು ಜಿಲ್ಲೆಯ ಜೊಯ್ಡಾ ತಾಲೂಕಿನ ಕೊನಶೆದ್ದೇವಳಿಯಲ್ಲಿ ಕರಡಿಗಳಿಂದ ವ್ಯಕ್ತಿಯ ಮೇಲೆ ದಾಳಿ ಅಪಾಯದಿಂದ ಪಾರದ ವ್ಯಕ್ತಿಯ ಘಟನೆ ನಡೆದಿದೆ ಕೊನಶೆದ್ ಗ್ರಾಮದ ಹಿರಿಯ ಸೀತಾರಾಮ್ ಗಾಂವ್ಕರ್ ವಯಸ್ಸು 70 ಈತ ಕಾಡಿನಿಂದ ಹೋಗುವಾಗ ಏಕಾಏಕಿ ಎರಡು ಕರಡಿಗಳು ಬಂದು ದಾಳಿ ಮಾಡಿವೆ ಇದರಿಂದ ಭಯದಿಂದ ಏನೂ ತೋಚಲಾರದೆ ಸುಮಾರು 30 ನಿಮಿಷ ಕಾಲ ಕರಡಿಗಳ ದಾಳಿಗಳಿಂದ ಬಚಾವ್ ಆಗಿ ರಸ್ತೆಯಲ್ಲಿ ಓಡಿ ಬಂದಿದ್ದಾರೆ ಹೀಗೆ ಎರಡು ಕರಡಿಗಳು ದಾಳಿ ಮಾಡಿದರೆ ಅಂಜದೆ ಧೈರ್ಯದಿಂದ ಕರಡಿಗಳನ್ನು ಎದುರಿಸಿ ಪವಾಡ ಪುರುಷನಂತೆ ಹಿರಿಯ ಜೀವಿ ತನ್ನ ಪ್ರಾಣ ಉಳಿಸಿಕೊಂಡಿದ್ದಾರೆ ಕರಡಿಗಳ ದಾಳಿಗಳಿಂದ ತಲೆಗೆ ಭುಜಕ್ಕೆ ಕೈಗಳಿಗೆ ಗಾಯಗಳಾಗಿವೆ ತಕ್ಷಣ ಇವರಿಗೆ ತಾಲೂಕಾ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ನೀಡಲಾಗಿದೆ आमचे सीताराम दाजी गावकर आमचे काका त्यांनी तिनई घाटा डॉक्टरकडे जाते वेळी तीन गाव कोणशेत गावापासून 3 किलोमीटर अंतरावर जंगलामध्ये अस्वल आणि त्याच्यावरती हल्ला केला हल्ला केल्यानंतर त्यांनी त्या अस्वलाशी झुज खेळून त्यांनी दोघांशी मात करून त्यांनी पुन्हा रक्ताच्या अवस्थेमध्ये त्यांनी पुन्हा 3 किलोमीटर चालत घरी आले आणि घरी आल्यानंतर आम्ही ॲम्ब्युलन्सशी संवाद साधल्यानंतर 3 तास आम्हाला इथं तटकळत राहावं लागलं कोणशेत गावामध्ये गाडी नसल्याकारणानं आणि प्रायव्हेट गाड्या सुद्धा बघितलो रविवार असल्याकारणानं आम्हाला गाड्या भेटल्या नाहीत त्या कारणानं आमचे 3 तास वाया गेले आणि त्यांची प्रकृती आता चिंताजनक सुद्धा आहे त्या अवस्थेत असल्यानंतर आम्ही रामनगरहून इथं त्यांना हॉस्पिटलमध्ये ॲडमिट केलेलं आहे पाहूया पुढे त्यांचं काय रिपोर्ट मिळतोय सेल 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 ದಾಂಡೇಲಿಯಲ್ಲಿ ಈಗ A1 ಕೋಲ್ಕತ್ತಾ ಕಾಟನ್ ಬಜಾರ್ ಮಕ್ಕಳಿಂದ ಹಿಡಿದು ಮಹಿಳೆಯರು ಇಷ್ಟಪಡುವ ಎಲ್ಲ ಬಟ್ಟೆಗಳು ಕೈಗೆ ಎಟುಕುವ ಬೆಲೆಯಲ್ಲಿ ಈಗ ಕೇವಲ 160 ರಿಂದ 180 ರೂಪಾಯಿ ಕಿಡ್ಸ್ ವೇರ್ನಲ್ಲಿ ಜೀನ್ಸ್ ಸೂಟ್ ಪ್ಯಾಂಟ್ ಜಾಕೆಟ್ ಟೀಶರ್ಟ್ ಲೇಡೀಸ್ ವೇರ್ನಲ್ಲಿ ನೈಟಿ ಲೆಗಿನ್ಸ್ ಚೂಡಿ ಟಾಪ್ ಜೀನ್ಸ್ ಟೀಶರ್ಟ್ ಬ್ಯಾಗ್ ಚಪ್ಪಲಿ ವಿವಿಧ ಬಟ್ಟೆಗಳು ಸೇರಿದಂತೆ ಟೆಡ್ಡಿ ಬೇರ್ ಹಾಗೂ ಹಲವಾರು ನಮೂನೆಯ ಗಿಫ್ಟ್ ಐಟಂಗಳು ಅತಿ ಕಡಿಮೆ ದರದಲ್ಲಿ ಸಿಗುತ್ತವೆ ಇಂದೇ ಭೇಟಿ ನೀಡಿ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಖರೀದಿ 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 ಸ್ಥಳ ಟೌನ್ಶಿಪ್ ಶಿಂಪಿ ಸಮಾಜ ಕಲ್ಯಾಣ ಮಂಟಪ ದಾಂಡೇಲಿಯಲ್ಲಿ ಈಗ A1 ಕೋಲ್ಕತ್ತಾ ಕಾಟನ್ ಬಜಾರ್ ಬೃಹತ್ ಗಾತ್ರದ ಬುಸ್ಬುಸ್ ಹೆಬ್ಬಾವು ಜೊಯ್ಡಾ ತಾಲೂಕಿನ ಮೌಳಂಗಿ ಗ್ರಾಮದ ಸಿದ್ರಾಮ್ ಮಾವಿಗೋಳ್ ಎಂಬ ಮನೆಯಲ್ಲಿ ಮಧ್ಯರಾತ್ರಿ 3 ಗಂಟೆಗೆ ಆಹಾರ ಹುಡುಕುತ್ತಾ ಹೆಬ್ಬಾವೊಂದು ಮನೆ ಸೇರಿತ್ತು ಇದನ್ನು ಕಂಡ ಮನೆಯವರು ಮತ್ತು ಗ್ರಾಮಸ್ಥರು ಮತ್ತು ಅರಣ್ಯಾಧಿಕಾರಿಗಳು ತಕ್ಷಣ ದಾಂಡೇಲಿಯ ಹಾವಿನ ತಜ್ಞರಾದ ರಜಾಕ್ಷಾ ಇವರಿಗೆ ಕರೆ ಮಾಡಿದರು ಸ್ಥಳಕ್ಕೆ ಆಗಮಿಸಿದ ರಜಾಕ್ಷಾ ತುಂಬಾ ಹರಸಾಹಸಪಟ್ಟು ದೊಡ್ಡ ಗಾತ್ರದ ಹೆಬ್ಬಾವನ್ನು ಸೆರೆ ಹಿಡಿದು ಸುರಕ್ಷಿತವಾಗಿ ಕಾಡಿಗೆ ಬಿಟ್ಟಿದ್ದಾರೆ ಯಾವ ರೀತಿಯಿಂದ ರಜಾಕ್ಷಾರವರು ಹಾವನ್ನು ಹಿಡಿಯುತ್ತಿದ್ದಾರೆ ನೋಡಿ ಇದನ್ನು ನೋಡಿದರೆ ಒಮ್ಮೆ ಹೃದಯ ದಸಕ್ಕೆನ್ನುತ್ತದೆ ಹಾವಿನ ಗಾತ್ರ ನೋಡಿದರೆ ಜನರು ಭಯಗೊಂಡಿದ್ದರು ರಜಾಕ್ಷಾರವರ ಪ್ರಕಾರ ಹಾವಿನ ಗಾತ್ರ ಸುಮಾರು 12 ರಿಂದ 14 ಅಡಿ ಎಂದು ಅಂದಾಜಿಸಲಾಗಿದೆ ಆಹಾರ ಹುಡುಕುತ್ತಾ ಮನೆಯೊಳಗೆ ಬಂದಿದೆ ಎಂದು ಹೇಳಿದರು रोड पर लेके आओ बकरी लेके ऐसा राउंड करो ये टॉर्च बंद मार रहे अल्लाह टॉर्च बंद मार ट्विस्ट कर सर हां नहीं मुझे ट्विस्ट कर रहा हूं पकड़ो सब लोग लिसन कितना बरस का है ये 12 से 13 साल का हो सकता है इसके पास जाओ उसके पास से बैठ इसके पास क्या जा रहा है इसको ट्विस्ट करने के बाद में छोड़ अभी छोड़ दे
नीचे जाता है। ये मेल था, ये तो फीमेल मतलब ना वो नहीं मट्टे से क्या पकड़े थैली उठा, उधर से थैली उठा, वेट बहुत है। किधर से था राहुल? वहाँ पकड़, रिंग पकड़, बैठ दे, बैठ दे, रिंग 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 वो छोड़, थैली छोड़ो, इधर आओ, रिंग पकड़, रिंग उठा इधर, ये ना रिंग उठा फिर क्या? नहीं तो हाँ उधर, हाँ, ना इधर, हो गया, इधर ले। तो अभी इसको मैंने बड़ी मुश्किल से काबू में किया और उसको अभी बैगिंग भी कर दिया है। इसको जंगल में छोड़ेंगे, जंगल में छोड़ते वक्त आपको वीडियो में शामिल करेंगे। तो अभी ये एक भीम का है, ये देखिए किसी इंसान के शरीर को हम खींच रहे उस तरीके से पूरा बैग में भरा पड़ा है। सॉरी, इसको थोड़ा सा झटके से गिर गया। तो अभी बहुत अच्छा काम आया, ये देखिए। तो अभी इसको मैं बाहर निकल रहा हूँ, ये आगे की तरफ जा रहा है। मैं राहुल से कहूँगा कि वो बैग थोड़ा खींचे उधर से, ताकि इसको बाहर निकालने के लिए मैं ताकत लगा सकूँ। हाँ, उधर उधर जो गांठी है ना राहुल, उधर ही पकड़ना, सिलाई करे पकड़ते रहना। भीम ध्वनि संघ नूतन कचेरी ಅಂಬೇಡ್ಕರ್ ಅಭಿಮಾನಿ ಸೇನೆ ಭೀಮಧ್ವನಿ ಸಂಘದ ನೂತನ ಕಚೇರಿಯನ್ನು ನಗರದ ಗಾಂಧಿನಗರದ ಭೀಮ್ಗಲ್ಲಿಯಲ್ಲಿ ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ 100 ವಿದ್ಯಾರ್ಥಿಗಳಿಗೆ ಗಣ್ಯಮಾನ್ಯರಿಂದ ನೋಟ್ಬುಕ್ ಹಾಗೂ ಪೆನ್ನನ್ನು ವಿತರಿಸಲಾಯಿತು. ಬಂದಂಥ ಗಣ್ಯಮಾನ್ಯರಿಗೆ ಅಂಬೇಡ್ಕರ್ ಅಭಿಮಾನಿ ಸೇನೆ ಭೀಮಧ್ವನಿ ಸಂಘಟನೆಯ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು. ಉದ್ಘಾಟಕರಾಗಿ ನಗರದ ಗಣ್ಯರು ಉಪಸ್ಥಿತರಿದ್ದರು. ಸ್ಥಳೀಯ ಕಲಾವಿದರಿಂದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ರವಿ ಅವರು, ರವಿ ಒಳ್ಳೆ ಮನುಷ್ಯ, ನಾನು ರವಿ ಅವರಿಗೆ ಬಹಳ ಅಂದ್ರೆ ಬಹಳ ಗೌರವಿಸ್ತೀನಿ. ಯಾಕಂತಂದ್ರೆ ಬಡವರ ಪರವಾಗಿ ಬಹಳ ಚಿಂತೆ ಮಾಡ್ತಾರೆ ಅವರು. ನಮಸ್ಕಾರ ವೀಕ್ಷಕರೇ, ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ ಇದೆಯೇ? ರಾತ್ರಿ ಸರಿಯಾಗಿ ನಿದ್ದೆ ಬರುತ್ತಿಲ್ಲವೇ? ದೇಹದಲ್ಲಿ ರಕ್ತದ ಹರಿವು ಕಡಿಮೆ ಇದೆಯೇ? ಪಾದಗಳ ಉತ್ತ ಹೆಚ್ಚಾಗಿದೆಯೇ? ಮಧುಮೇಹ ಹೀಗೆ ಇನ್ನು ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಚಿಕಿತ್ಸೆ ಪಡೆದು ಸೋತು ಹಣ ಕೂಡ ಕಳೆದುಕೊಂಡಿದ್ದೀರಾ? ಹಾಗಾದರೆ ನಿಮಗೊಂದು ಸಿಹಿ ಸುದ್ದಿ, ಇನ್ನು ಮುಂದೆ ಹಾಗೆ ಆಗುವುದಿಲ್ಲ. ದಾಂಡೇಲಿ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಪಾದದ ಪ್ರತಿಫಲಿತ ಶಾಸ್ತ್ರದಿಂದ ಆರೋಗ್ಯ ಚಿಕಿತ್ಸೆ. ನರಗಳ ಮೇಲೆ ಅಕ್ಯುಪ್ರೆಷರ್ ಮಸಾಜ್ನೊಂದಿಗೆ ಸಾಂಪ್ರದಾಯಿಕ ಆಯುರ್ವೇದದಲ್ಲಿ ಆಯುರ್ವೇದ ಕಂಚಿನ ಚಿಕಿತ್ಸಾ ವಿಧಾನ ತಂತ್ರಜ್ಞಾನದ ಮೂಲಕ ಕಡಿಮೆ ಬೆಲೆಯಲ್ಲಿ ಚಿಕಿತ್ಸೆ ಕೊಡಲಾಗುವುದು. ಈ ಕಂಚಿನ ಚಿಕಿತ್ಸಾ ತಂತ್ರಜ್ಞಾನದಿಂದ ನಿಮಗೆ ಅನೇಕ ಆರೋಗ್ಯಕರ ಸಮಸ್ಯೆಗಳಾದ ದೇಹದ ಹಾನಿಕಾರಕ ಘಟಕಗಳನ್ನು ಕಡಿಮೆ ಮಾಡುತ್ತದೆ, ದೇಹದಿಂದ ಪಿತ್ತರಸದ ಪ್ರಮಾಣ ಕಡಿಮೆ ಮಾಡುತ್ತದೆ, ದೇಹದಲ್ಲಿ ರಕ್ತದ ಹರಿವು ಹೆಚ್ಚಿಸುತ್ತದೆ, ಮಧುಮೇಹ, ಮೊಬೈಲ್, ಕಂಪ್ಯೂಟರ್ನಿಂದ ಬರುವಂತಹ ಕಣ್ಣುಗಳ ಆಯಾಸವನ್ನು ಕಡಿತಗೊಳಿಸುತ್ತದೆ, ಕಣ್ಣಿನ ಸ್ನಾಯುಗಳು ಚಲಿಸುವಂತೆ ಮಾಡುತ್ತದೆ, ಮೊಣಕಾಲು ನೋವು, ಹಿಮ್ಮಡಿ ನೋವು, ಬೆನ್ನು ನೋವು, ಪಿತ್ತಕೋಶ, ಬೆನ್ನುಮೂಳೆ, ಕಿಡ್ನಿ ಪಾದಗಳ ಊತವನ್ನು ಕಡಿಮೆ ಮಾಡುತ್ತದೆ, ನಿದ್ರಾ ಸಮಸ್ಯೆ, ಹೀಗೆ ಇನ್ನು ಹಲವಾರು ಸಮಸ್ಯೆಗಳಿಗೆ ರಾಮಬಾಣ ಎಂದೇ ಕರೆಯಬಹುದು. ಕೇವಲ 10 ನಿಮಿಷ ಚಿಕಿತ್ಸೆ ಪಡೆದರೆ ಸಾಕು, ನಿಮ್ಮ ಆರೋಗ್ಯದಲ್ಲಿ ತುಂಬಾ ಬೆಳವಣಿಗೆ ಕಾಣಬಹುದು. ಅಕ್ಯುಪ್ರೆಷರ್ ಮಾಡಿದಾಗ ಬಾಡಿ ಡಿಟಾಕ್ಸಿನ್ ಆಗಿ ಟಾಕ್ಸಿನ್ ಅಂತ ಹಾನಿಕಾರಕ ವಸ್ತುವನ್ನ ಹೊರಗೆ ಹಾಕುತ್ತದೆ. ಈ ರೀತಿಯಲ್ಲಿ 10 ನಿಮಿಷದಲ್ಲಿ ನಿಮ್ಮ ಬಾಡಿಯಿಂದ ಡಿಟಾಕ್ಸಿನ್ ಅನ್ನುವನ್ನ ಹೊರಡಾಗುತ್ತದೆ. टाइम खान है, मेरे पाँव में दर्द बहुत था, जलन था, नींद नहीं आ रही थी. कौन बोले सो है, इधर गए तो आराम होता बोलता है. अरे 20 दिन से आ रहा हूँ, आराम भी लग रहा है, नींद भी आ रही, सभी आराम लग रहा.
ಹ್ಯಾಪಿ ಫಿಟ್ ಕಂಚಿನ ತಟ್ಟೆ ಪಾದದ ಮಸಾಜ್ ಕೇಂದ್ರ. ನಮ್ಮ ವಿಳಾಸ ಕಾಮತ್ ಕಾಂಪ್ಲೆಕ್ಸ್, ಹಳೆ ನಗರಸಭೆ ಮೈದಾನದ ಹತ್ತಿರ, ಟೌನ್ಶಿಪ್ ದಾಂಡೇಲಿ. ನಮ್ಮ ಚಾನೆಲ್ಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 9986177322. ನಾನು ನಿಮ್ಮ ಪ್ರತಿನಿಧಿ ಸಾಧನಾ ಪಿಕಳೆ, ಜೊತೆ ಡಾಕ್ಟರ್ ಪೂರ್ಣಿಮಾ ಪಾವಸ್ಕರ್, ಕ್ಯಾಮ್ರಾಮ್ಯಾನ್ ಲತೇಶ್ ಚಾಟ್ಲಾ, ಕಾಳಿ ಕನ್ನಡ ನ್ಯೂಸ್ ದಾಂಡೇಲಿ. ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.